ಭಯಂಕರವಾದದ್ದು, ನಮ್ಮನ್ನು ದಿಕ್ಕು ಕೆಡಿಸ್ತಕ್ಕಂತಹದ್ದು. ಇದು ಭಗವಂತನ ಲೀಲೆ. ಸ್ವಯಂ ಭಗವಂತನೇ ಈ ಒಂದು ಸಂಸಾರ ಚಕ್ರವನ್ನು ಮತ್ತೆ ಮತ್ತೆ ತಿರುಗಿಸ್ತಾ ಇದ್ದಾನೆ, ನಿರಂತರವಾಗಿ ತಿರುಗಿಸ್ತಾ ಇದ್ದಾನೆ. ಅದರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತದೆ, ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಓಂ ಸಮಾವರ್ತಾಯ ನಮಃ. ಸಮ್ಯಕ್ ಆವರ್ತನೆ. ಆವರ್ತನೆ ಅಂತ ಹೇಳಿದ್ರೆ ಪುನರಪಿ ಜನನ ಪುನರಪಿ ಮರಣ, ಪುನರಪಿ ಜನನ ಪುನರಪಿ ಮರಣ. ಮತ್ತೆ ಮತ್ತೆ ಹುಟ್ಟಿಸ್ತಕ್ಕಂಥದ್ದು, ಮತ್ತೆ ಮತ್ತೆ ಭರಿಸ್ತಕ್ಕಂಥದ್ದು, ಮತ್ತೆ ಮತ್ತೆ ಈ ಸಂಸಾರ ಚಕ್ರ ಅಂತ ಹೇಳ್ತಕ್ಕಂಥದ್ದು ಉರುಳುವಂತೆ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿರಂತರವಾಗಿ ಈ ಒಂದು ಸಂಸಾರವನ್ನು ಚಕ್ರವನ್ನು ನಿಲ್ಲಿಸಿ ತಿರುಗಿಸಿ ಎಂದೆಂದಿಗೂ ಈ ಸಂಸಾರ ಹೀಗೆ ಇತ್ತು ಅಂತನೋ ಒಂದು ಕಲ್ಪನೆಯನ್ನು ಕೊಡಿಸ್ತಾನೆ ಭಗವಂತ. ನಿಜಕ್ಕೂ ಇದು ತಿರುಗ್ತಾ ಇರ್ತದೆ, ನಮಗೆ ಗೊತ್ತೇ ಆಗುವುದಿಲ್ಲ. ನಮ್ಮ ಭೂಮಿ ತಿರುಗ್ತಾ ಇರ್ತದೆ, ಆದರೆ ನಮಗೆ ಒಂದು ಕ್ಷಣವಾದರೂ ಗೊತ್ತಾಗ್ತದೇನೋ ನಮ್ಮ ಭೂಮಿ ತಿರುಗ್ತಾ ಇದೆ ಅಂತ ನಮಗೇನಾದರೂ ಗೊತ್ತಾಗ್ತದೇನೋ? ಎಂಥ ಅದ್ಭುತವಾದ ರೀತಿಯಲ್ಲಿ ತಿರುಗಿಸ್ತಾ ಇದ್ದಾನೆ ಭಗವಂತ. ಆದ್ರಿಂದ ಅವನಿಗೆ ಸಮಾವರ್ತ ಅಂತೇಳಿ ಹೆಸರು ಕೊಟ್ಟಿದೆ. ಆಮೇಲೆ ವ್ಯೂಹಾವತಾರ ಅಂತ ನೀವು ಕೇಳಿದ್ದೀರಿ, ವಿಭವ ಅವತಾರ ಅಂತ ಕೇಳಿದ್ದೀರಿ. ಸ್ವಯಂ ಭಗವಂತನೂ ಕೂಡ ಯಾವ ಉದ್ದೇಶ ಇಲ್ಲದಿದ್ರೂ ಕೂಡ ಕೇವಲ ಇಲ್ಲ ಲೀಲಾತ್ಮಕವಾಗಿ ಮತ್ತೆ ಮತ್ತೆ ಅವನೂ ಕೂಡ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಬಂದಂತೆ ಇರ್ತಾನೆ, ಹೋದಂತೆ ಕಾಣಿಸಿಕೊಳ್ತಾನೆ. ಅವನ ವಿಷಯದಲ್ಲಿ ಬಂದಂತೆ ಹೋದಂತೆ ಈ ರೀತಿಯಲ್ಲೂ ಕೂಡ ಅವನು ಸಮಾವರ್ತನಾಯ ನಮಃ. ಓಂ ನಿವೃತ್ತಾತ್ಮನೇ ನಮಃ. ವಿಷಯಗಳಿಂದ ನಿವೃತ್ತವಾದಂತಹ ಮನಸ್ಸುಳ್ಳವನು. ವಿಷಯ ವಸ್ತುಗಳು ಅಂತ ಹೇಳಿದ್ರೆ ಆಕರ್ಷಿಸ್ತಕ್ಕಂಥವಳು, ಆಕರ್ಷಿಸಿ ತಮ್ಮೊಳಗೆ ಹಿಡಿದು ಇಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಅವಕ್ಕೆ. ಮನುಷ್ಯರು ಎಲ್ಲರೂ ಕೂಡ ತಮಗೆ ತಮಗೆ ಬೇಕಾದಂತಹ ವಸ್ತುಗಳನ್ನ ಹಿಡಿದಿಟ್ಕೊಂಡಿರ್ತಾರೆ. ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ವಸ್ತುಗಳು ಅವರಿಗೆ ಬೇಕು ಅಂತ ಅನಿಸ್ತದೋ ಆಯಾಯ ಕಾಲದಲ್ಲಿ ಅವುಗಳನ್ನೇ ಹಿಡಿದು ಮಗು ಗೋಲಿಯನ್ನು ಹಿಡಿದಿಟ್ಕೊಳ್ತೇವೆ. ನೀವು ಚಿನ್ನ ಕೊಡಿ, ಅದು ಬಿಟ್ಕೊಡೋದಿಲ್ಲ, ಅದು ಅದು ಗೋಲಿಯೇ ಅದರ ಭಾಗ್ಯ, ಅದರ ಭೋಗ. ಇನ್ನೂ ಏನಾದ್ರೂ ನೀವು ಗಲಾಟೆ ಮಾಡಿ ಆ ಕೈಯಿಂದ ಕಿತ್ಕೊಳ್ಬೇಕು ಅಂತ ಹಾಕ್ಬಿಟ್ಟು ಬಾಯಿಯೊಳಗೆ ಹಾಕೊಂಡ್ಬಿಡ್ತದೆ. ಅಂತೂ ಅದನ್ನು ಬಿಟ್ಕೊಡೋದಿಲ್ಲ ಅದು. ಅದೇ ಹುಡುಗ ಮಗು ದೊಡ್ಡದಾಗಿ ಯುವಕನಾದ ಮೇಲೆ, ಯುವಕನಾದ ಮೇಲೆ ಒಬ್ಬ ಯುವತಿಯನ್ನ, ಆಮೇಲೆ ವೃದ್ಧಾಪ್ಯ ಬಂದ ಒಂದು ಕೋಲನ್ನು ಹಿಡ್ಕೊತಾನೆ. ಹೀಗೆ ಪ್ರತಿಯೊಬ್ಬರು ಕೂಡ ತಮಗೆ ಬೇಕಾದಂತಹದ್ದನ್ನ ಹಿಡಿದುಕೊಳ್ತಾರೆ, ಆಕರ್ಷಣೆ ಬಂದ್ಬಿಡ್ತದೆ. ಇಂಥ ಒಂದು ಆಕರ್ಷಣೆ ಅಂತ ಈ ರೀತಿಯಲ್ಲಿ ಒಂದು ಅಂಟಿಕೊಳ್ತಕ್ಕಂತಹ ಸ್ಥಿತಿ ಭಗವಂತನಲ್ಲಿ ಇಲ್ಲ ಅಂತ. ಅದರಿಂದ ಅವನು ನಿವೃತ್ತಾತ್ಮ, ತಾನೇ ಸೃಜಿಸಿದಂತಹ ಈ ಸೃಷ್ಟಿಯಲ್ಲಿ ಅಲಿಪ್ತನಾಗಿರ್ತಕ್ಕಂಥವನು, ಪ್ರವರ್ತಿಸಿ ನಿವೃತ್ತನಾಗಿರ್ತಕ್ಕಂಥವನು, ಮಾಡಿಯೂ ಮಾಡದಂತೆ ಇರತಕ್ಕಂಥವನು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳಿದ್ದಾನೆ. ಅರ್ಜುನ, ನಾನು ಈ ಮೂರು ಲೋಕಗಳಲ್ಲೂ ಮಾಡಬೇಕಾದ್ದೇನೂ ಇಲ್ಲ, ಮಾಡಿ ಪಡೆಯಬೇಕಾದ್ದೇನಿಲ್ಲ, ಇಲ್ಲಿಯವರೆಗೆ ಪಡೆಯದೆ ಇನ್ನು ಮುಂದೆ ಪಡೆಯಬೇಕಾದದ್ದು ಯಾವುದೂ ಇಲ್ಲ. ಆದರೂ ನಾನು ಕರ್ಮದಲ್ಲಿ ಮಗ್ನನಾಗಿದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾನೇನಾದರೂ ಒಂದು ಕ್ಷಣ ಕಣ್ಣು ಮುಚ್ಚಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಪ್ರಳಯಕ್ಕೆ ಗುರಿಯಾಗಿ ಬಿಡ್ತದೆ. ನಿಜ ಅದು. ರಾತ್ರಿ ಹೊತ್ತು ನಾವೆಲ್ಲ ಮಲ್ಕೊಂಡಾಗ ಪ್ರಳಯ ಸಂಸಾರ ಕಾರ್ಯ ಎಲ್ಲಿರುತ್ತೆ? ನಮ್ಮಂಥವರು ಮಲ್ಕೊಂಡಿದ್ದಾಗ ನಮ್ಮ ಸಂಸಾರಕ್ಕೆ ಒಂದು ಪ್ರಳಯ ಬಂದ್ಬಿಟ್ಟಿರುತ್ತದೆ. ಅಲ್ಲಿ ಸಂಸಾರವೇ ಇಲ್ಲ ಅಲ್ಲಿ. ಹಾಗೆ ಪರಮಾತ್ಮನು ಕೂಡ ದೊಡ್ಡ ಸಂಸಾರ ಇದವಂತು, ಅವನೇನಾದ್ರೂ ಕಣ್ಮುಚ್ಚಿದ ಅಂತ ಹೇಳಿದ್ರೆ ಪ್ರಳಯ ಎಲ್ಲ ಅವನೊಳಗೆ. ಹಾಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ ಮತ್ತೆ ಬರ್ತದೋ ಹಾಗೆ ಅವನು ಕೂಡ ಮತ್ತೊಮ್ಮೆ ಪುನಃ ಪುನಃ ವಿಸರ್ಜಾಮ್ಯಹಂ ಅಂತ ಹೇಳ್ತಾನ ಅವನು. ಈ ರೀತಿಯಲ್ಲಿ ತಾನೇ ಇಂಥ ಅದ್ಭುತವಾದಂತಹ ಸೃಷ್ಟಿಯನ್ನ ಮಾಡಿದರೂ ಕೂಡ ಅದರೊಳಗೆ ಅವನು ಬದ್ಧನಾಗಿಲ್ಲ. ಜೇಡರ ಹುಳು ತನ್ನ ಒಳಗಡೆಯಿಂದ ನಿರ್ಮಾಣಗೊಂಡಂತಹ ದಾರದಿಂದ ಬಲೆಯನ್ನ ಹೆಣೆದರೂ ಕೂಡ ಆ ಬಲೆಗೆ ಇತರ ನೊಣಗಳು ಬಂದು ಅಂಟಿಕೊಂಡು ಅದಕ್ಕೆ ಬಲಿಯಾದರೂ ಕೂಡ ಈ ನೊಣ ಮಾತ್ರ ಅದಕ್ಕೆ ಈ ಜೇನು ಈ ಜೇಡರ ಹುಳು ಮಾತ್ರ ಆ ತನ್ನ ಬಲಿಯೊಳಗೆ ತಾನು ಸಿಕ್ಕಾಕೊಳ್ಳೋದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಯೆ ಪರಮಾತ್ಮನದ್ದು. ಯಾವ ರೀತಿಯಲ್ಲಿ? ಹಾವಿನ ಹಲ್ಲಿನಲ್ಲಿ ವಿಷ ಇರುವಂತೆ. ಆ ವಿಷ ಇನ್ನೊಬ್ಬರನ್ನು ಕೊಂದಿದ್ದೇವಿನ ಆ ಹಾವನ್ನು ಕೊಲ್ಲೋದಿಲ್ಲ. ಈ ರೀತಿಯಲ್ಲಿ ಪರಮಾತ್ಮ ಸೃಷ್ಟಿಸಿ ನಿರ್ಲಿಪ್ತನಾಗಿ ಅಲಿಪ್ತನಾಗಿ ಇದ್ದಾನೆ. ನಾವು ಕೂಡ ಆ ಪರಮಾತ್ಮನ ಸ್ಥಿತಿಗೆ ತಲುಪಬೇಕಾದ್ರೆ ಅಲಿಪ್ತತೆಯನ್ನು ಅಭ್ಯಾಸ ಮಾಡಬೇಕು.
ಅಸಂಗತ್ವ, ನಿರ್ಮಾನ ಮೋಹ ಅಜಿತ ಸಂಗ ದೋಷ ಇತ್ಯಾದಿ 15ನೇ ಅಧ್ಯಾಯದಲ್ಲಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತದ ಪದಂ ತತ್ ಪರಿಮಾರ್ಗಿತವ್ಯಂ. ಅಸಂಗ ಶಸ್ತ್ರ ಅದನ್ನು ಕತ್ತರಿಸಿಬಿಡ್ಬೇಕು, ಯಾವುದೇ ಬಗೆಯ ಸಂಪರ್ಕ ಇದ್ರೂ ಕೂಡ ಅದನ್ನು ಕತ್ತರಿಸಬೇಕು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯನ್ನು ನೋಡಿದ್ರೆ ಅವರು ಆ ಸಾಕಾರ ಬ್ರಹ್ಮದ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಾರೆ. ಯಾವುದು ಸಾಕಾರ ಬ್ರಹ್ಮ ಅಂತ ಹೇಳಿದ್ರೆ? ಕಾಳಿಯ ಮಾತೆಯೇ. ಕಾಳಿಯ ಮಾತೆಯ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಆ ಅದ್ವೈತದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಅಖಂಡವಾದಂತಹ ನಿರಾಕಾರ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ತೋತಾಪುರಿಯ ಮೂಲಕ ದೀಕ್ಷೆಯನ್ನು ಪಡೆದು ಸಾಧನೆಯಾಗಿ ತೊಡಗಿ ಒಂದೇ ದಿನದಲ್ಲಿ ಆ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತ ಒಂದು ಅವರು ಸಾಧ್ಯವಾಗಿತ್ತು. ಆದರೂ ಕೂಡ ಮೊದಲಿಗೆ ಒಮ್ಮೆ ತೊಂದರೆ ಆಯ್ತು. ಅದೇನದು ಅಂತ ಹೇಳಿದ್ರೆ, ತೋತಾಪುರಿ ಹೇಳ್ತಾ ಇದ್ದಾನೆ ಈ ಭ್ರೂ ಮಧ್ಯದಲ್ಲಿ ಧ್ಯಾನ ಮಾಡು ಅಂತ ಹೇಳಿದ್ರೆ ಸಾಧ್ಯವಾಗ್ತಾ ಇಲ್ಲ. ಯಾತಕ್ಕೆ? ಜನ್ಮಯಿಯಾದಂತಹ ಕಾಳಿ ಬಂದು ನಿಂತಿರ್ತಾಳೆ. ಬಹಳ ವರ್ಷಗಳಿಂದ ಕಷ್ಟಪಟ್ಟು ಸಾಧನೆ ಮಾಡಿ ಆ ಒಂದು ಜಗನ್ಮಾತೆಯ ಮೇಲೆ ಆಸಕ್ತಿ, ಜಗನ್ಮಾತೆಯ ಮೇಲೆ ಆಸಕ್ತಿ ಇದ್ರೆ ಒಳ್ಳೇದು ನಿಜ, ಆದರೆ ನಿರಾಕಾರಕ್ಕೆ ಅದು ಪ್ರತಿಬಂಧಕ. ಯಾವ ನಿರಾಕಾರದ ಅನುಭವ ಮಾಡ್ಕೊಳ್ಬೇಕು ಅಂತ ಈಗ ಸಂಕಲ್ಪ ಮಾಡಿ ಕುಳಿತಿದ್ದಾರೋ ಅದನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಯಾತಕ್ಕೆ? ಕಾಳಿ ಬರ್ತಾ ಇದ್ದಾಳೆ. ಆಗ ತೋತಾಪುರಿ ಏನ್ ಹೇಳ್ತಾನೆ? ನಿನ್ನ ವಿಚಾರ ಶಕ್ತಿ ಅಂತ ಹೇಳ್ತಕ್ಕಂಥ ಖಡ್ಗದಿಂದ ಆ ಕಾಳಿಯನ್ನ ಕಡಿತು, ಮುಂದುವರಿ. ಏನ್ ಮಾತಿದು? ಯಾವ ಜಗನ್ಮಾತೆ ನನ್ನನ್ನು ಕಾಪಾಡತಕ್ಕಂಥವಳು ಅಂತ ಹೇಳ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ತಾಯಿಯ ಭಾವನೆಯಲ್ಲಿ ಇದ್ದುಕೊಂಡು ಆನಂದದಿಂದ ಇದ್ದುಕೊಂಡು ಆನಂದವನ್ನು ಅವಳಿಂದ ಕೂಡ ಪಡೆದು ಅಂಥ ಅತ್ಯಂತ ನಿಕಟವಾದ ಸಂಬಂಧ ಏರ್ಪಟ್ಟ ಮೇಲೂ ಕೂಡ ಅವಳನ್ನು ಕಡ್ದು ಹಾಕು ಅಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ತಾನೇ ಸಾಧ್ಯ ಆದೀತದ? ಎಂತಹ ಜ್ಞಾನಿ ಆದರೂ ಕೂಡ ಹೇಗೆ ಸಾಧ್ಯ ಆದೀತದ? ಆದರೆ ಅವನು ಹೇಳ್ತಾ ಇದ್ದಾನೆ ಕಡಿದು ಮುಂದುವರಿಯಂತ. ಅಷ್ಟು ಆಸಕ್ತಿಯನ್ನು ಕೂಡ ನಾವು ಹೋಗಲಾಡಿಸಿಕೊಂಡು ಮುಂದುವರಿಬೇಕಾಗಿದೆ. ವೇದಾಂತದಲ್ಲಿ ವೇದಾಂತಕ್ಕೆ ಅಧಿಕಾರಿ ಯಾರು ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ಒಂದು ವಿಶೇಷ ಬರ್ತದೆ. ನಾಲ್ಕು ಅಂಶಗಳು ಬೇಕು ವೇದಾಂತ ಸಾಧನೆಗೆ ಅಧಿಕಾರಿ ಯಾರು ಅಂತ. ಯಾವುದು ಅಂತ ಹೇಳಿದ್ರೆ, ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಅಮುತ್ರ ಫಲಭೋಗ ವಿರಾಗ, ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ, ಕೊನೆಯ ನಾಲ್ಕನೆಯದಾಗಿ ಮುಮುಕ್ಷುತ್ವ. ಈ ನಾಲ್ಕು ಇರಲೇಬೇಕು. ಆ ನಾಲ್ಕು ಅಂಶಗಳಿಲ್ಲದೆ ಹೋದ್ರೆ ಅವನು ಆಧ್ಯಾತ್ಮಿಕ ಸಾಧಕ ಅಲ್ಲವೇ ಅಲ್ಲ. ಇದರೊಳಗೆ ಮೊದಲಿದ್ದು ಯಾವುದು? ನಿತ್ಯ ಅನಿತ್ಯ ವಸ್ತು ವಿವೇಕ. ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ತಿಳಿದು ಅನಿತ್ಯವಾದನ್ನು ಬಿಟ್ಟು ನಿತ್ಯವಾದನ್ನು ಹಿಡಿದುಕೊಳ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇಹ ಅಮೂತ್ರ ಫಲ ಭೋಗ ವಿರಾಗ. ಇಹ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಯಾವ್ಯಾವ ಭೋಗಗಳೆಲ್ಲ ನಮ್ಮನ್ನ ಪ್ರಲೋಭನೆ ಗೊಳಿಸಬಹುದು ಅವುಗಳನ್ನೆಲ್ಲ ತ್ಯಜಿಸಿ ನಾವು ಮುಂದುವರಿಬೇಕು ಅಂತ ಅಷ್ಟೇ ಹೇಳಲಿಲ್ಲ. ಅಮುತ್ರ ಅಲ್ಲಿ, ಇಲ್ಲಿ ಮತ್ತು ಅಲ್ಲಿ, ಅಲ್ಲಿ ಅಂದ್ರೆ ಸ್ವರ್ಗಲೋಕದಲ್ಲಿ, ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ನಿರಂತರ ಸುಖ ಅದು ಕೂಡ ದೊಡ್ಡ ಸುಖ ಅದು. ಆ ಸುಖದ ಕಲ್ಪನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೂ ಕೂಡ ನಮ್ಮ ಮನಸ್ಸು ಏಕಮುಖವಾಗುವುದಿಲ್ಲ. ಆ ಒಂದು ಅಭೇದ ಜ್ಞಾನ, ಆ ಒಂದು ಅಖಂಡ ಜ್ಞಾನ, ಆ ಒಂದು ಸಚ್ಚಿದಾನಂದ ಜ್ಞಾನ ಆಗೋದಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸೂಜಿಯ ಕಣ್ಣಿನಲ್ಲಿ ದಾರವನ್ನು ಪೋಣಿಸುವಂತೆ ಈ ಯೋಗ. ಸೂಜಿಯ ಕಣ್ಣಿನಲ್ಲಿ ದಾರವನ್ನು ಪೋಣಿಸುವಾಗ ಆ ದಾರದ ತುದಿಯನ್ನ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ತಿರ್ಚಿ ಅದನ್ನ ಅಗ್ರಗೊಳಿಸಬೇಕು, ಏಕಾಗ್ರಗೊಳಿಸಬೇಕು. ನೀರನ್ನು ಹಾಕಬೇಕು ಅಂತ ಹೇಳಿದ್ದೆ ಅದಕ್ಕೆ ಅಂದ್ರೆ ನಿಮ್ಮಲ್ಲಿ ಬಹಳ ಜನ ಮಡಿಯವರು ಇರಬಹುದು ಅಂತ. ಆಮೇಲೆ ನಾನು ಕೂಡ ಮಡಿ ಅಂತ ಅನ್ಸ್ಕೋಬೇಕಲ್ಲ. ಆದ್ರೆ ಸಾಮಾನ್ಯವಾಗಿ ಯಾರೋ ನೀರು ಹಾಕಿ ತಿರ್ಚೋದಿಲ್ಲ, ಅವರ ನೀರು ಒಳಗಡೆನೆ ಇರ್ತದೆ ಎಲ್ಲೇನೆ. ಹಾಗೆ ತಿರ್ಚುವಾಗಲೂ ಕೂಡ ಒಂದೇ ಒಂದು ಎಳೆ ಏನಾದರೂ ಅಡ್ಡವಾಗಿ ನಿಂತ ಪಕ್ಷದಲ್ಲಿ ಆ ದಾರವನ್ನ ಸೂಜಿಯೊಳಗೆ ಪೋಣಿಸಲಾಗುವುದಿಲ್ಲ, ದಾರ ಹಿಂದಕ್ಕೆ ಬರ್ತದೆ. ಹಾಗೇನೇನೆ ಅಲ್ಲಿ ಇರ್ತಕ್ಕಂತಹ ಸುಖವನ್ನ ಅನುಭವಿಸ್ತೇನೆ ಅಂತ ಇರ್ತಕ್ಕಂತಹ ಬುದ್ಧಿ ಇದ್ರೂ ಕೂಡ
ನಮ್ಮ ಯೋಗ ಮಾರ್ಗದಲ್ಲಿ ನಾವು ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮಾತು ನಮಗೆ ಬಗೆ ಬಗೆಯಾಗಿ ಕೇಳಿ ಬರ್ತದೆ. ಹಾಗೆ ನಮ್ಮ ಮನಸ್ಸನ್ನ ನಿವೃತ್ತಿಗೊಳಿಸಿಕೊಳ್ಳಬೇಕಾಗ್ತದೆ. ಪರಮಾತ್ಮ ಇಲ್ಲಿ ಅದನ್ನು ಕಾಣಿಸಿಕೊಳ್ತಾ ಇದ್ದಾನೆ, ಸ್ವತಃ ನಿವೃತ್ತಾತ್ಮನಾಗಿ. ಇದೊಂದು ಸೂಚನೆ ನಮಗೆ. ನಮ್ಮ ತಂದೆಯಂತೆ ನಾವು ಆಗಬೇಕಾದ್ರೆ ತಂದೆ ಹೇಗಿದ್ದಾನೆ ಅನ್ನೋದನ್ನು ನೋಡ್ಕೊಳ್ಬೇಕು. ಅವನು ನಿವೃತ್ತಾತ್ಮನಾಗಿದ್ದಾನೆ, ಆದ್ರಿಂದ ನಾನು ಕೂಡ ನಿವೃತ್ತಾತ್ಮನಾಗ್ತೇನೆ ಮತ್ತು ನಾವಿಬ್ರು ಒಂದಾಗ್ತೇವೆ ಅಂತ ಹೇಳ್ತಕ್ಕಂಥ ನಿರಂತರವಾಗಿ ಅವತಾರ ತಾಳ್ತಕ್ಕಂತಹದ್ದು ಕೂಡ ಸ್ವಯಂ ಭಗವಂತ ಅವತಾರ ತಾಳಿದ್ರು ಕೂಡ ಅದು ಚೇತನರಿಗಾಗಿ ಇತರರಿಗಾಗಿ ವಿನಃ ತನಗಾಗಿ ಅಲ್ಲ. ಅಲ್ಲೂ ಕೂಡ ಯಾವುದೇ ಬಗೆಯ ಆಸಕ್ತಿಯನ್ನು ನೀವು ಕಾಣಲಾರ್ರಿ. ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಆ ನಿವೃತ್ತಾತ್ಮ ಅನ್ನೋ ಶಬ್ದವನ್ನು. ಓಂ ದುರ್ಜಯಾಯ ನಮಃ. ದುರ್ಜಯ ಜಯಿಸುವುದಕ್ಕೆ ಕಷ್ಟಕರನಾಗಿರ್ತಕ್ಕಂಥವನು, ಜಯಿಸಲ್ಪಡುವುದಕ್ಕೆ ಅಸಾಧ್ಯನಾಗಿರ್ತಕ್ಕಂಥವನು ಅಂತ ಒಂದರ್ಥ. ಪಂಚೇಂದ್ರಿಯಗಳಿಗೆ ಅಗೋಚರನಾಗಿರುವಾಗ ಯಾರು ತಾನೇ ಇವನನ್ನ ಜಯಿಸ್ಯಾರು? ನಾವು ಏನಾದರೂ ಅವನನ್ನ ಜಯಿಸೋದಕ್ಕೆ ಹೊರಡ್ಬೇಕು ಅಂತಿದ್ರೆ, ನಮ್ಮಲ್ಲಿ ಯಾರಾದರೂ ಅವನನ್ನು ಜಯಿಸಬೇಕು ಅಂತ ನಾವು ಸಂಕಲ್ಪ ಮಾಡಿಕೊಂಡಿದ್ರೆ, ಕಣ್ಣಿಗೆ ಅವನು ಗೋಚರವಾಗುವುದಿಲ್ಲ, ಕಿವಿಗೆ ಅವನು ಗೋಚರವಾಗುವುದಿಲ್ಲ, ಯಾವ ಇಂದ್ರಿಯೂ ಕೂಡ ಅವನು ಗೋಚರವಾಗುವುದಿಲ್ಲ, ಅಂದಮೇಲೆ ಅವನನ್ನು ಗೆಲ್ಲೋದು ಹೇಗೆ ಸಾಧ್ಯ? ಹುಡುಕಿದ್ರೂ ಕೂಡ ಸಿಗತಕ್ಕಂಥವನಲ್ಲ ಅವನು. ಅವನೇ ಕೃಪೆ ಮಾಡಿದಾಗ ಅವನು ಸಿಗ್ತಕ್ಕಂಥವನೇ ವಿನಃ ನಾವು ಹುಡುಕಿ ಅವನು ಸಿಗ್ತಕ್ಕಂಥದ್ದಲ್ಲ. ನಾವು ಹುಡುಕುವ ಪ್ರಯತ್ನ ಮಾಡಬೇಕು, ನಿಜ ಸಿಕ್ಕತಕ್ಕಂಥ ಬಗ್ಗೆ ಅವನಿಗೆ ಸಂಬಂಧಪಟ್ಟಿದ್ದದು. ಹಿರಣ್ಯಕಶಿಪು ಕೂಡ ಹುಡುಕಿದ್ದ. ನಾವು ಅತ್ಯಂತ ಪ್ರಾಮಾಣಿಕ ಭಾವದಿಂದ ಶಿಶುವಿನಂತೆ ನಾವು ಹುಡುಕಿದ್ರೆ ಅವನು ಒಂದು ವೇಳೆ ಬಂದು ಸಿಕ್ಕಿಯಾನು. ದ್ವೇಷದಿಂದ ನಾವು ಹುಡುಕಿದ್ರೆ ಸಿಕ್ಕೋದಿಲ್ಲ ಅವನು ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯವಿಲ್ಲ. ದ್ವೇಷಕ್ಕೂ ಅವನು ಒಲಿತಾನೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ದ್ವೇಷದಿಂದ ಕೂಡ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು, ಹಿರಣ್ಯಕಶಿಪು ಆ ರೀತಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಅಂತ ಅದೇ ಉದಾಹರಣೆಯನ್ನು ಕೂಡ ಅವರು ಕೂಡ ಕೊಡ್ತಾರೆ. ಹಿರಣ್ಯಕಶಿಪು ಆ ದೇವರನ್ನ ಯಾವ ರೀತಿಯಲ್ಲಿ ಹುಡುಕಿದ? ಆ ಹರಿ ಎಲ್ಲಿದ್ದಾನೆ? ಅವನು ಅವನನ್ನು ಮೊದಲು ನಾಶ ಮಾಡಬೇಕು ಅಂತ. ಒಂದನೇದಾಗಿ ತನ್ನ ತಮ್ಮನನ್ನು ಕೊಂದವನವನು ಅಂತ ಹೇಳ್ತಕ್ಕಂಥವನು ಕೋಪ. ಎರಡನೇದಾಗಿ ಅವನ ಉದ್ದೇಶ ಬೇರೆ ಇತ್ತು. ಏನು ಅಂತ ಹೇಳಿದ್ರೆ ಆ ಹರಿ ತಾನೇ ಅವನು ಇರೋದ್ರಿಂದ ತಾನೇ ಬಾಕಿ ಉಳಿದ ಜನ ಎಲ್ಲ ನನ್ನ ಕಡೆಗೆ ಒಲಿಯದೆ ನನ್ನನ್ನೇ ಸರ್ವೋತ್ಕೃಷ್ಟ ಸರ್ವೋತ್ತಮ ಅಂತ ತಿಳಿಯದೆ ಆ ಹರಿಯನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ ತಾನೆ. ಆ ಹರಿಯನ್ನೇ ಮುಗಿಸಿಬಿಟ್ರೆ ನಾನು ನಿರಾತಂಕವಾಗಿ ಮೂರು ಲೋಕಗಳಿಗೂ ಒಡೆಯನಾಗಬಹುದಲ್ಲ, ಎಲ್ಲ ಜನರು ಎಂದೆಂದಿಗೂ ನನ್ನ ಕೊಂಡಾಡುವಂತಾಗ್ತದಲ್ಲ ಅಂತ ಹೇಳ್ತಕ್ಕಂಥ ಈ ಉದ್ದೇಶದಿಂದ ಮೊದಲೇದಾಗಿ ಅವನು ಮಾಡಿದಂತಹ ಕೆಲಸ ಏನು ಅಂತ ಹೇಳಿದ್ರೆ ಘೋರವಾದಂತಹ ತಪಸ್ಸು. ತಪಸ್ಸಿನ ಮೂಲಕ ಆ ಬ್ರಹ್ಮದೇವನನ್ನ ಉಳಿಸಿಕೊಂಡು ಆ ಬ್ರಹ್ಮ ಯಾವಾಗ್ಲೂ ಒಂದು ಪಚೀತಿಗೆ ತಂದಿಟ್ಟಿರ್ತಾನೆ. ಆದ್ರೆ ಅದೇ ಬ್ರಹ್ಮನೇ ಈ ವಿಷ್ಣು. ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಭೇದ ಇಲ್ಲ, ದೊಡ್ಡ ಲೀಲೆಗೋಸ್ಕರ ಅವರು ಈ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಅದೇನು ವರವನ್ನು ಪಡಿತಾ ಇದ್ದಾನೆ ಇಲ್ಲಿ, ಹಿಂದಿನ ಅನುಭವಗಳ ಆಧಾರದ ಮೇಲೆ ವರವನ್ನು ಪಡಿತಾನೆ ಅವನು. ಬಹಳ ಸ್ವಾರಸ್ಯಕರವಾಗಿದೆ ಆ ವರ ಪಡೆದಂತಹ ರೀತಿ. ಮನುಷ್ಯನಿಗೆ ಸಾವು ಅಂತ ಅದೊಂದು ಮಾತ್ರ ಕೊಡೋಕ್ಕಾಗುದಿಲ್ಲ ಅಂತ ಬ್ರಹ್ಮ ಹೇಳಿರ್ತಾನೆ. ಅಷ್ಟು ಅಷ್ಟರ ಮಟ್ಟಿಗೆ ಬುದ್ಧಿವಂತಿಗೆ ಉಪಯೋಗಿಸಿರ್ತಾನಲ್ಲಿ. ಆಗ ಬೇರೆ ವರವನ್ನಾದರೂ ಕೇಳು ಅಂತ ಹೇಳಿದಾಗ ಇವನು ಉಪಾಯ ಮಾಡ್ತಾನೆ. ತಪಸ್ಸು ಮಾಡಿ ಬುದ್ಧಿ ಚುರುಕಾಗಿದೆ ನೋಡಿ, ದುಷ್ಟ ಬುದ್ಧಿಗೂ ಕೂಡ ಚುರುಕುತನ ಇದೆ. ಕತ್ತಿ ಹರಿತವಾಗಿರ್ತದೆ, ಅದನ್ನು ಅದರಿಂದ ಹಣ್ಣನ್ನು ಕತ್ತರಿಸಿಕೊಡ್ತಿರೋ ಕೈ ಬೆರಳನ್ನು ಕತ್ತರಿಸಿಕೊಡ್ತಿರೋ ಕೊರಲನ್ನು ಕತ್ತರಿಸ್ತಿರೋ ಆ ವಿಚಾರ ಬೇರೆ. ಹಾಗೆ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ರಾಕ್ಷಸನದ್ದು ಚುರುಕಾಗಿರ್ಬೋದು, ಸಜ್ಜನರದ್ದು ಚುರುಕಾಗಿರ್ಬಹುದು. ಸಾಮಾನ್ಯವಾಗಿ ಸಜ್ಜನರದ್ದು ಅಷ್ಟು ಚುರುಕಾಗಿರೋದಿಲ್ಲ ಅಂತ ನಮ್ಮ ವರ್ತಮಾನ. ಎಲ್ಲೋದ್ರೂ ಹೇಳ್ತಿರ್ತಕ್ಕಂಥದ್ದು ಈ ದುರ್ಜನರ ಕೈನಲ್ಲಿ ಯಾವುದಕ್ಕೆ ಅದರಲ್ಲಿ ಬುದ್ಧಿ ಚುರುಕಿಲ್ಲ ಅಂತ ಅನ್ಬೇಕು. ಬೇರೆ ವಿಚಾರ ಅದು, ಅದೊಂದು ವಿವಾದಾತ್ಮಕವಾದಂತಹ ವಿಷಯ ಆ ಕತೆ ಬೇರೆ. ಇಲ್ಲಿ ಆ ಅಸುರ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ. ಹೇಳ್ತಾ ಇದ್ದಾನೆ, ಒಳಗೂ ನನಗೆ ಸಾವಿಲ್ಲದೆ ಇರಲಿ, ಹೊರಗೂ ಸಾವಿಲ್ಲದೆ ಇರಲಿ ಆಗಲಿ, ಆದರೆ ಅಂತರಿಕ್ಷದಲ್ಲಿ ಸಾವು ಬರಬಹುದು ಅಲ್ಲೂ ಸಾವಿಲ್ಲದಿರಲಿ, ಕೆಳಗೆ ನೆಲದ ಮೇಲೆ ಸಾವು ಬರಬಹುದು ಅಲ್ಲೂ ಸಾವಿಲ್ಲದಿರಲಿ ಆಗಲಿ, ಒಪ್ಪಿದೆ. ಯಾವ ಶಸ್ತ್ರಗಳಿಂದಲೂ ಸಾವು ಬರಬಾರದು ಆಗಲಿ, ಮನುಷ್ಯರಿಂದಲೂ ಸಾವು ಬರಬಾರದು ಆಗಲಿ, ಪ್ರಾಣಿಯಿಂದಲೂ ಸಾವು ಬರಬಾರದು ಆಗಲಿ, ಇನ್ನೆಲ್ಲಿದೆ ಸಾವು? ಇನ್ನು ಹೇಗೆ ಬರಬೇಕು ಸಾವು? ಒಳಗೂ ಇಲ್ಲ ಹೊರಗೂ ಇಲ್ಲ, ಮೇಲೂ ಇಲ್ಲ ಕೆಳಗೂ ಇಲ್ಲ, ಪ್ರಾಣಿಯಿಂದಲೂ ಇಲ್ಲ ಮನುಷ್ಯನಿಂದಲೂ ಇಲ್ಲ,
ಖರ್ಗಾದಿ ಅಸ್ತ್ರಶಸ್ತ್ರಾದಿಗಳಿಂದಲೂ ಮರಣ ಇಲ್ಲ ಅಂದಮೇಲೆ ಅವನು ಸಾಯುವ ಸಂಭವವೇ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಅವನು ದೃಢಪಡಿಸಿಕೊಳ್ತಾನೆ. ಈಗ ಅನ್ವೇಷಣೆ ಮಾಡ್ತಾನೆ, ಎಲ್ಲಿದ್ದಾನೆ ಆ ಹರಿ, ಅವನನ್ನು ಕೊಂದೇ ಬಿಡ್ತೇನೆ. ಅವನು ಎಂತೆಂಥ ಶಸ್ತ್ರಾಸ್ತ್ರಗಳನ್ನು ತಂದರೂ ಕೂಡ ನಾನು ಸಾಯುವಂತಿಲ್ಲ, ಯಾತಕ್ಕೆ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳು ನನ್ನನ್ನು ಕೊಲ್ಲಬಾರದು ಅಂತನ್ನುವ ವರವನ್ನು ಪಡೆದವನು ನಾನು. ಎಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ಸಿಕ್ಸ್ ಹಾಕಿಬಿಟ್ಟಿದ್ದಾನೆ ದೇವರನ್ನ. ಆದರೆ ಭಗವಂತ ದುರ್ಜಯ, ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂತ ಮಾತು ಅಲ್ಲಿದ್ದೇ ಇದೆ. ಅದು ಅವನಿಗೆ ಗೊತ್ತಿಲ್ಲ. ಭಗವಂತ ಇವನು ತಿಳ್ಕೊಂಡಿದ್ದಾನೆ ಹಿರಣ್ಯಕಶಿಪು ತಾನೇ ಬುದ್ಧಿವಂತ ಅಂತ, ಆದರೆ ಇವನಿಗೆ ಕೊಟ್ಟಂತ ಬುದ್ಧಿ ಯಾರದು? ಸ್ವಯಂ ಭಗವಂತನೇ. ಆದ್ರಿಂದ ಆ ಭಗವಂತನ ಬುದ್ಧಿ ಎಷ್ಟೇ ಎಷ್ಟು ಮಟ್ಟಿಗಿರಬೇಕು, ಆ ನರಸಿಂಹಾವತಾರವನ್ನು ತಾಳಿದ್ದು ಎಂಥ ಅದ್ಭುತವಾದಂತಹ ಒಂದು ಬಗೆಯದು, ತುಂಬಾ ಅರ್ಥಪೂರ್ಣವಾದಂತಹ ಘಟನೆಯದು. ನರ ಸಿಂಹ ಬಂದು ಹಿರಣ್ಯಕಶಿಪುವಿನ ಕರಳನ್ನು ಬಗೆದು ಆ ಸಾಯುವ ಸ್ಥಿತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ. ಅವನು ವರ ಕೇಳ್ಕೊಂಡಿದ್ದಾನಲ್ಲ, ನ್ಯಾಯವಾದ ರೀತಿಯಲ್ಲಿ ಸಾಯಿಸ್ಬೇಕು ಅವನನ್ನು ಅಂತ ಹೇಳ್ತಕ್ಕಂಥ ದೃಷ್ಟಿ ಪರಮಾತ್ಮನಿಗೂ ಕೂಡ. ಆದ್ರಿಂದ ಕೇಳ್ತಾನೆ, ಏ ಹಿರಣ್ಯಕಶಿಪು ಯೋಚನೆ ಮಾಡೀಗ, ನಾನೀಗ ನಿನ್ನ ಕೊಲ್ತಾ ಇದ್ದೀನಿ, ನಾನೇ ಬಂದಿದ್ದೀನಿ ನಿನ್ನ ವೈರಿ, ಮೇಲ್ಗಡೆ ಕೊಂದನೋ ಕೆಳಗಡೆ ಕೊಂದನೋ ನಿನ್ನನ್ನು, ಈಗ ನಿನ್ನನ್ನು ಕೊಲ್ತಕ್ಕಂತಹ ಸ್ಥಿತಿ ಇದೆಯಲ್ಲ, ಇದು ಇದು ಮೇಲೋ ಕೆಳಗೋ ಎಲ್ಲಿ ಕೂತಿದ್ದಾನೆ ಆ ಪರಮಾತ್ಮ ನರಸಿಂಹ, ಎಲ್ಲಿ ಕೂತಿದ್ದಾನೆ? ಹೊಸ್ತಿಲು ಮೇಲೆ ಕೂತಿದ್ದಾನೆ ಅವನು. ಹೊಸ್ತಿಲು ಹೊಸಲು, ಅದು ಮೇಲೂ ಅಲ್ಲ ಕೆಳಗೂ ಅಲ್ಲ. ಒಪ್ಕೊಳ್ತಾನೆ ಆ ಹಿರಣ್ಯಕಶಿಪು, ಒಪ್ಕೊಳ್ತಾನೆ, ಹೌದು ಮೇಲೂ ಅಲ್ಲ ಕೆಳಗೂ ಅಲ್ಲ, ಒಪ್ಪಿದೆ. ಹೋಗ್ಲಿ, ಇನ್ನೊಂದು ಮಾತು ಹೇಳು, ಹೊರಗೋ ಒಳಗೋ? ಹೊರಗೂ ಅಲ್ಲ ಒಳಗೂ ಅಲ್ಲ, ನಡುವೆ ಹೊಸಲು. ಹೋಗ್ಲಿ, ಆಯುಧಗಳಿಂದ ನಿನ್ನನ್ನು ಕೊಂದಿದ್ದೇನೋ? ಇಲ್ಲ, ಉಗುರು. ಮನುಷ್ಯನೋ ಪ್ರಾಣಿಯೋ? ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಅಂತನ್ನುವ ಮಾತುಗಳನ್ನೆಲ್ಲ ಆ ವೈರಿಯ ಬಾಯಿಂದಲೇನೇನೆ ಹೇಳಿಸ್ತಾನೆ. ಜಗತ್ತೆಲ್ಲ ಕೇಳಿಕೊಳ್ಳಿ, ಅನ್ಯಾಯವಾಗಿ ಯಾರನ್ನು ನಾನು ಸಾಯಿಸ್ಲಿಲ್ಲ ಅಂತ ಹೇಳ್ತಕ್ಕಂಥ ಅದನ್ನ ಜಗತ್ತೆಲ್ಲ ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಸರ್ವವ್ಯಾಪಿಯಾದಂತಹ ಸರ್ವಶಕ್ತನಾದಂತಹ ಪರಮಾತ್ಮ ದುರ್ಜಯನಾಗಿದ್ದಾನೆ, ಯಾರು ಕೂಡ ಅವನನ್ನು ಜಯಿಸೋ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂತ ಮಾತನ್ನ ನಾವು ಕಾಣಬಹುದಾಗಿದೆ. ಓಂ ದುರತಿಕ್ರಮಾಯ ನಮಃ. ದುರತಿಕ್ರಮ, ಅತಿಕ್ರಮಿಸುವುದು ಅಂತಂದ್ರೆ ದಾಟೋದು. ಭಗವಂತನನ್ನು ದಾಟಿ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ, ಅವನನ್ನ ಯಾರೂ ಕೂಡ ಅತಿಕ್ರಮಿಸಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಸರ್ವರಿಗೂ ಕೂಡ ಇವನ ಪಾದಮೂಲವೇ ಗತಿಯಾಗಿರೋದ್ರಿಂದ ಯಾರು ತಾನೇ ಅವನನ್ನು ಅತಿಕ್ರಮಿಸುವುದಕ್ಕೆ ಸಾಧ್ಯ? ಕೊನೆಗೆ ಒಂದು ದಿನ ಪ್ರತಿಯೊಬ್ಬರು ಕೂಡ ಎಲ್ಲೋದ್ರೂ ಅವರು ಮನೆ ತಾನೇ ಇದ್ರಲ್ಲ, ಪರಮಾತ್ಮನ ಪಾದ ಸೇರ್ಕೊಂಡ್ರು ಅಂತ ತಾನೆ ಮಾತು. ಎಲ್ಲರೂ ಕೂಡ ಪರಮಾತ್ಮನ ಪಾದ ಸೇರ್ಕೊಳ್ಬೇಕು. ಅದರಿಂದ ಅವನು ದುರತಿಕ್ರಮ, ಅವನು ಅತಿಕ್ರಮಿಸಿ ಹೋಗೋದಕ್ಕೆ ಸಾಧ್ಯವಿಲ್ಲ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಅದ್ಭುತವಾದಂತಹ ಮಾಯೆಯನ್ನು ಹರಡಿಟ್ಟಿದ್ದಾನೆ. ಆಗಿರುವಾಗ ಆ ಮಾಯೆಯನ್ನು ಅತಿಕ್ರಮಿಸಿ ಎಲ್ಲಿ ತಾನೇ ಹೋಗೋದಕ್ಕೆ ಸಾಧ್ಯ? ಯಾರಾದ್ರೂ ಪರಮಾತ್ಮ ಏನು ಷಡ್ಯಂತ್ರಗಳನ್ನು ಇಟ್ಟಿದ್ದಾನೋ ಅದನ್ನ ದಾಟಿ ಯಾರೂ ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಪರಮಾತ್ಮನನ್ನೇ ಶರಣಾದ್ರೆ ಮಾತ್ರ ನಾವು ದಾಟಿ ಹೋಗೋದಕ್ಕೆ ಸಾಧ್ಯವಾಗ್ತದೆ ಅವರ ಅನುಗ್ರಹದಿಂದ. ಈ ರೀತಿಯಲ್ಲಿ ಪರಮಾತ್ಮ ದುರತಿಕ್ರಮ. ಶ್ರೀರಾಮಕೃಷ್ಣ ಒಂದು ಕಥೆಯನ್ನು ಹೇಳ್ತಾರೆ. ಅಗಾಧವಾದ ಸಮುದ್ರದ ನಡುವೆ ಒಂದು ಹಡಗು, ಆ ಹಡಗಿನ ಕಂಬದ ಮೇಲೊಂದು ಪಕ್ಷಿ, ಆ ಪಕ್ಷಿ ಆ ಹಡಗಿನ ಮೇಲೆ ಕುಳಿತುಕೊಂಡೇನೋ ಹೊರಟಿತು. ನಡು ಸಮುದ್ರಕ್ಕೆ ಬಂದಾಗ ಅದಕ್ಕೆ ಅನಿಸ್ತು, ಹೋಗೋಣ ದಡ ಸೇರ್ಕೊಳ್ಳೋಣ, ಎಲ್ಲಾದರೂ ಮರ ಹತ್ಕೊಳ್ಳೋಣ, ಹಣ್ಣು ತಿನ್ನೋಣ ಅಂತ. ಆದರೆ ಹೊರಟಿತದು ಉತ್ತರ ದಿಕ್ಕಿಗೆ. ಹೋಯ್ತು 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 ಹೋಯ್ತು, ಎಷ್ಟು ಹೋದ್ರೂ ಕೂಡ ಅದಕ್ಕೆ ತೀರವೇ ಸಿಗಲಿಲ್ಲ. ವಾಪಸ್ ಬಂದು ಆ ಕಂಬದ ಮೇಲೆಯೇ ಕುಳಿತುಕೊಳ್ತು. ದಕ್ಷಿಣ ದಿಕ್ಕಿಗೆ ಹೊರಟಿತು, ದಡ ಸಿಕ್ಕಲಿಲ್ಲ, ವಾಪಸ್ ಬಂದು ಅಲ್ಲೇ ಕುಳಿತುಕೊಳ್ತು. ಉತ್ತರ ದಿಕ್ಕು ಹೇಗೆ ಎಲ್ಲ ದಿಕ್ಕು ಅಷ್ಟ ದಿಕ್ಕುಗಳಿಗೂ ಕೂಡ ಹಾರಾಡಿ ಕೊನೆಗೆಲ್ಲೂ ಕೂಡ ಏನೂ ಗತಿ ಕಾಣದೇನೇನೆ ಆ ಮರದ ಕಂಬದ ಮೇಲೆ ಕುಳಿತುಕೊಂಡು ಬಿಡ್ತು. ಹೀಗೆ ಮನುಷ್ಯನು ಕೂಡ
ಅಲ್ಲಿ ಸಂಚರಿಸಿ, ಇಲ್ಲಿ ಸಂಚರಿಸಿ, ಎಲ್ಲೆಲ್ಲೋ ಸಂಚರಿಸಿ, ಏನೇನೋ ಪಡಿತೇನೆ, ಏನೇನೋ ಮಾಡ್ತೇನೆ ಅಂತೆಲ್ಲ ಓಡಾಡಿ ಕೊನೆಗೆ ಅವನು ಸೇರೋದು ಪರಮಾತ್ಮನನ್ನೇ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಖಾಲ ಸ್ವಾಮಿ ಬ್ರಹ್ಮಾನಂದರ ಮುಂದೆ, ಆ ರಾಖಾಲ ಶ್ರೀರಾಮಕೃಷ್ಣರಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡಿತಾ ಇದ್ದಾನೆ, ಜೊತೆಲಿ ಕುರು ಶುಶ್ರೂಷೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಒಂದು ದಿನ ಸ್ನಾನದ ವೇಳೆಯಲ್ಲಿ ಅವರ ಕಾಲಿಗೆ ಎಣ್ಣೆ ಹಾಕಿ ತಿಕ್ತಾ ಇದ್ದಾನೆ, ಮೈಗೆ ಎಣ್ಣೆ ಹಾಕಿ ತಿಕ್ತಾ ಇದ್ದಾನೆ. ಅಂತಹ ಸಂದರ್ಭ ನೋಡಿಕೊಂಡು ಆ ರಾಖಾಲ ಹುಡುಗ, ಸುಮಾರು 17-18-19 ವರ್ಷದ ಹುಡುಗ, ಕೇಳ್ತಾ ಇದ್ದಾನೆ, ಮಹಾಶಯರೇ, ನಾನು ನಿರ್ವಿಕಲ್ಪ ಸಮಾಧಿಯನ್ನು ಪಡಿಲೇಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ದಯವಿಟ್ಟು ನೀವು ಕೊಡಲೇಬೇಕು, ನೀವು ಕೊಡದೆ ಬೇರೆ ಯಾರಿಂದ ಕೊಡೋದು ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ. ಶ್ರೀರಾಮಕೃಷ್ಣ ಆ ಕ್ಷಣದಲ್ಲೇ ಕೊಡಬಹುದಾಗಿತ್ತು, ಎಣ್ಣೆ ಹಾಕಿ ತಿಕ್ಕಿದಾನಲ್ಲ ಅಂತ, ಏನಾದ್ರೂ ಕೆಲಸ ಕಾರ್ಯ ಆಗ್ಬೇಕಾಗಿದ್ರೆ ಅದೇ ತಾನೇ ಮಾಡ್ಬೇಕಾದ್ರು, ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತದೆ. ಆದ್ರಿಂದ ಅವನ ಆ ಹುಡುಗ ಸ್ವಲ್ಪ ಏನೋ ಕಲ್ತ್ಕೊಂಡ್ ಬಂದಿದ್ದ, ಎಣ್ಣೆ ಹಾಕಿ ತಿಕ್ಕುವ ಸಂದರ್ಭದಲ್ಲಿ ಕೇಳ್ತಾನ ಅದನ್ನ. ಶ್ರೀರಾಮಕೃಷ್ಣ ಕೊಡಬಹುದಾಗಿತ್ತು, ಆದ್ರೆ ಕಾಲ ಬಂದಿಲ್ಲ, ಸಕಾಲ ಬರದೆ ಯಾವ ತಾಯಿ ಹಕ್ಕಿಯೂ ಕೂಡ ಮೊಟ್ಟೆಯನ್ನು ಒಡೆಯುವುದಿಲ್ಲ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೊಡೋಣ, ಇಷ್ಟು ಬೇಗ ಅವಸರ ಮಾಡಬೇಡ. ಆದ್ರೆ ಆ ಹುಡುಗ ಹಠ ಮಾಡ್ತಾನೆ, ಕೊಡ್ಲೇಬೇಕು ನೀವು, ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲಪ್ಪ, ಅದು ಸ್ವಲ್ಪ ಕಾಲ ಬರಲಿ ಅಂತ ಹೇಳಿದ್ರೆ ಹುಡುಗ ಕೋಪ ಬಂದ್ಬಿಡ್ತು ಅವನಿಗೆ. ಏನಿದು, ನಾನು ಇಷ್ಟೊಂದು ಸೇವೆ ಮಾಡಿಯೂ ಕೂಡ ನನಗೊಂದು ಸಣ್ಣ ಒಂದು ಅನುಗ್ರಹ ಮಾಡಿಲ್ವಲ್ಲ ಇವರು ಅಂತ ಅಂದ್ಬಿಟ್ಟಿದ್ದೆ. ಎಣ್ಣೆ ಬಾಟ್ಲನ್ನ ಅಲ್ಲೇ ಎಸ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ಟ, ಇನ್ ಬರದೇ ಇಲ್ಲ ಅಂತ ಹೊರಟೋಗ್ಬಿಟ್ಟ. ಅವನು ಹೊರಟೋದ, ಗೇಟ್ನೊರಗೆ ಹೋದ, ನಿಂತ, ಮುಂದೆ ಒಂದು ಹೆಜ್ಜೆ ಹಾಕೋದಕ್ಕೆ ಅವನಿಂದ ಸಾಧ್ಯ ಆಗಲಿಲ್ಲ, ತಳ್ಳುತ್ತಾನೆ ಹೆಜ್ಜೆನ ಹೋಗೋದಿಲ್ಲ. ಆಮೇಲೆ ಅವನು ಹಿಂತಿರುಗಿ ಬರಲೇಬೇಕಾಯ್ತು. ಶ್ರೀರಾಮಕೃಷ್ಣ ಅಂತಾರೆ, ನೋಡಿದ್ಯಾ, ಹೋಗೋಕಾಯ್ತಾ, ಗೆರೆ ಹಾಕಿದ್ದೀನಿ ನಾನು, ದುರತಿಕ್ರಮ, ಭಗವಂತ ಹಾಕಿದಂತಹ ಗೆರೆಯನ್ನು ದಾಟಿ ಯಾರು ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ. ಬಾಯಲ್ಲಿ ಹೇಳ್ಬಹುದು ನಾನೇನು ಎಲ್ಲವನ್ನು ಕೂಡ ನಾನು ಅತಿಕ್ರಮಿಸಿ ಹೋಗಬಲ್ಲೆ ಅಂತ ಬಾಯಲ್ಲಿ ಬೆನ್ನ ಸುಲಭವಾಗಿ ಹೇಳ್ಬಹುದು, ಎಲ್ಲವನ್ನು ಹೇಳ್ಬಹುದು ಅದನ್ನ. ಆದರೆ ಪ್ರತ್ಯಕ್ಷವಾಗಿ ಆ ಸಂದರ್ಭ ಬಂದಾಗ ಮಾತ್ರ ಸಾಧ್ಯವಾಗುವುದಿಲ್ಲ. ಶ್ರೀ ಸ್ವಾಮಿ ವಿವೇಕಾನಂದರು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದ ಮೇಲೂ ಕೂಡ ಅವರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸ್ವಯಂ ಶ್ರೀರಾಮಕೃಷ್ಣ ಇಟ್ಕೊಂಡಿದ್ರು. ಮತ್ತೆ ಮತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲೇ ಇದ್ದುಕೊಂಡು ಜಗನ್ಮಾತೆಯ ಆ ಲೋಕ ಸೇವಾ ಕಾರ್ಯ ಅಂತ ಹೇಳ್ತಕ್ಕಂಥ ಅದನ್ನು ಮಾಡದೆ ಸುಮ್ಮನೆ ಕೊಡ್ತಿರೋದಕ್ಕೆ ಬಿಡಲೇ ಇಲ್ಲ ಶ್ರೀರಾಮಕೃಷ್ಣ, ಕೀಲಿಕೈ ಇಲ್ಲಿದೆ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಪರಮಾತ್ಮ ದುರತಿಕ್ರಮ ಅಂತ ಹೇಳ್ತಕ್ಕಂಥ ಅದನ್ನು ಕ್ಷಣ ಕ್ಷಣಕ್ಕೂ ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದ ಅವನಿಗೆ ನಾವು ಶರಣಾಗಿ ಅವನ ಇಚ್ಛೆಗೆ ಅನುಸಾರವಾಗಿ ನಾವು ಇತ್ತು ಅಂತ ಹೇಳಿದ್ರೆ ಸುಖವಾಗಿರ್ಬೋದು, ಏನು ತೊಂದರೆ ಇಲ್ಲ. ಓಂ ದುರ್ಲಭ ಏನ ಮಹಾ ದುರ್ಲಭ, ಪಡೆಯುವುದಕ್ಕೆ ಅತ್ಯಂತ ಕಷ್ಟಕರವಾದವನು. ಅಪ್ರಾಪ್ಯ ಕೇಶವೋ ರಾಜನ್ ಇಂದ್ರಿಯೈದ್ಯೆ ಇಂದ್ರಿಯೈ ರಜಿತೈಂದ್ರಣಾಂ, ಇಂದ್ರಿಯ ರಾಜ್ಯವನ್ನು ಗೆಲ್ಲದೆ ಪರಮಾತ್ಮನನ್ನ ಪಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾಸ, ಮನಸ್ಸು ಮಾತುಗಳು ಯಾವುದರಿಂದಲೂ ಕೂಡ ಭಗವಂತನನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ, ಆ ರೀತಿಯಲ್ಲಿ ಲಭ್ಯ ಇಲ್ಲ. ಓಂ ದುರ್ಗಮಾಯ ನಮಃ, ದುರ್ಗಮ ಅಂದ್ರೇನು, ಬಹಳ ಕಷ್ಟದಿಂದ ಅರಿಯಲ್ಪಡುವವನು ಅಂತ ಅರ್ಥ. ದುರ್ ಅಂದ್ರೆ ಅತ್ಯಂತ ಕಷ್ಟ, ಗಮ ಅಂತ ಹೇಳಿದ್ರೆ ಪ್ರಾಪ್ಯ ನೋಡ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು. ಗಂತುಂ ಅಶಕ್ಯ, ದೃಷ್ಟಿಗೆ ಸಿಗದವನು. ಧಾತೂನಾಂ ಅನೇಕರ್ಥ ಅನೇಕ ಅರ್ಥತ್ವಾತ್ ದರ್ಶನಾರ್ಥೆ ಗಮ್ ಧಾತು ಅಂತ ಇಲ್ಲಿ ಸಂಸ್ಕೃತ ಸ್ವಲ್ಪ ವ್ಯಾಖ್ಯಾನ, ಸಂಸ್ಕೃತ ವ್ಯಾಕರಣ. ಒಂದು ಧಾತು, ಸಂಸ್ಕೃತ ಧಾತುವಿಗೆ ಅನೇಕ ಅರ್ಥಗಳು ಬರುತ್ತವೆ. ಇಲ್ಲಿ ಗಮ್, ಗಮ್ ಧಾತು ಅಂತಂದ್ರೆ ಹೋಗುದು, ನಡೆಯುವುದು ಅಂತ ಅರ್ಥ, ಗಚ್ಚತಿ ಅಂದ್ರೆ ಹೋಗ್ತಾನೆ ಅಂತ ಅರ್ಥ. ಇಲ್ಲಿ ಗಮ್ ಧಾತುಗೆ ನೋಡೋದು ಅಂತ ಅರ್ಥ. ಪರಮಾತ್ಮನನ್ನು ನೋಡೋದಕ್ಕೆ ಬಹಳ ಕಷ್ಟ ಇದೆ. ಯಾತಕ್ಕೆ ಕಷ್ಟ ಇದೆ? ಚೈತ್ರಿ ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ, ಪೋಷನ್ನೇಕರ್ಷೇಯಮ ಸೂರ್ಯ ಪ್ರಜಾಪತ್ಯವ್ಯೋಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಪ್ರಕಾಶ ಸ್ವರೂಪಿಯಾದ ಸೂರ್ಯನೋಪಾದಿಯಲ್ಲಿ ಅಖ ಸಹಸ್ರಾರು ಕೋಟಿ ಸೂರ್ಯನ ಪ್ರಭೆಯಿಂದ ಬೆಳಗತಕ್ಕಂತಹ ಪರಮಾತ್ಮನನ್ನ ನಾವು ನೋಡೋದಕ್ಕೆ ಯಾತಕ್ಕೆ ಕಷ್ಟ ಅಂತ ಹೇಳಿದ್ರೆ, ಅವನ ರಶ್ಮಿಗಳು ಅಂದ್ರೆ ಕಿರಣಗಳು ಹೊರಗಡೆ ಹರಡಿಕೊಂಡಿರುತ್ತವೆ. ಅವನು ಅವುಗಳನ್ನ ಸಮೂಹಗೊಳಿಸಿಕೊಂಡಾಗ, ಒಳಗಡೆಕೊಂಡಾಗ ಮಾತ್ರವೇ ಆ ಕಲ್ಯಾಣತಮನಾದಂತಹ ಕಲ್ಯಾಣಮಯನಾದಂತಹ
ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನನ್ನ ನೋಡಬಹುದು, ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಹೇ ಭಗವಂತ, ನಿನ್ನ ಆ ಕಿರಣಗಳನ್ನು ಒಳಗಡೆ ಎಳೆದುಕೋ, ನಾನು ಸ್ವಲ್ಪ ನಿನ್ನ ನೋಡ್ತೇನೆ. ತತ್ತೇ ಪಶ್ಯಾಮಿ, ಆ ನಿನ್ನ ಅದ್ಭುತವಾದಂತಹ ದರ್ಶನವನ್ನು ಮಾಡ್ತೇನೆ ಅಂತನೋ ಪ್ರಾರ್ಥನೆಯನ್ನು ನಾವು ಉಪನಿಷತ್ತಿನಲ್ಲಿ ಕೇಳಿಲ್ಲ. ಆದ್ರಿಂದ ಏನಾದರೂ ಹೋರಾಟಗಳನ್ನು ಮಾಡಿ ಮುಗಿಸಬೇಕಾಗಿರೋದು ಅದಕ್ಕಿಂತ ಮೊದಲೇ ಆಗಬೇಕಾಗಿದೆ. ಅತ್ಯಂತ ಕಷ್ಟಕರವಾದ ಹೋರಾಟವನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿರಬೇಕು. ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತದೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಪರಮಾತ್ಮನ ದರ್ಶನ ಅಂತ ಹೇಳ್ತಕ್ಕಂಥ ಪರಮಾತ್ಮನ ಪ್ರಾಪ್ತಿ ಅಂತ ಹೇಳ್ತಕ್ಕಂಥದ್ದು ದುರ್ಬಲರಿಗೆ ಅಲ್ಲ. ಆದ್ರಿಂದ ನಮ್ಮನ್ನು ಬಲಿಷ್ಠರನ್ನಾಗಿಸಿಕೊಳ್ಳಬೇಕು. ನಮ್ಮ ಹರಿದು ಹೋಗ್ತಕ್ಕಂಥ ಶಕ್ತಿಯನ್ನೆಲ್ಲ ಸಂಗ್ರಹಿಸಿಕೊಂಡು ಶಕ್ತಿವಂತರಾಗಿ ಆ ಶಕ್ತಿಮಾನ್ ಪರಮಾತ್ಮನನ್ನು ಪ್ರಾರ್ಥಿ ಮಾಡಿಕೊಳ್ಬೇಕು. ಓಂ ದುರಾವಾಸಾಯ ನಮಃ. ದುರ್ ಆವಾಸ, ಆವಾಸ ಅಂತ ಹೇಳಿದ್ರೆ ಅವನನ್ನ ವಾಸಿಸಿಕೊಳ್ಳುವುದು, ವಾಸಿಸುವಂತೆ ಮಾಡುವಂತಹದ್ದು. ನಮ್ಮ ಹೃದಯದಲ್ಲಿ ಅವನು ವಾಸಿಸುವಂತೆ ಮಾಡುವಂತಹದ್ದು. ಅವನೇನೋ ವಾಸವಾಗಿದ್ದಾನೆ, ಆದರೆ ನಮ್ಮ ದೃಷ್ಟಿಗೆ ಗೋಚರಿಸುವಂತೆ ಅವನು ವಾಸವಾಗಿರಬೇಕು. ಕಣ್ಣು ಮುಚ್ಚಿ ಒಳಗಡೆ ನೋಡ್ತು ಅಂತ ಹೇಳಿದ್ರೆ ಅವನ ದರ್ಶನ ಆಗಬೇಕು, ಅವನ ಹತ್ರ ಏನು ಕೇಳಬೇಕು ಅದನ್ನು ಕೇಳಬೇಕು, ಅವನ ಜೊತೆ ಏನು ಮಾತನಾಡಬೇಕು ಅದನ್ನು ಮಾತನಾಡಬೇಕು. ಇಂತಹ ಒಂದು ಸ್ಥಿತಿಗೆ ಅವನನ್ನು ತಂದುಕೊಳ್ಬೇಕು. ಆದರೆ ಎಷ್ಟು ಕಷ್ಟ ಇರ್ತದೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಮನಸ್ಸು ಅಂತರಂಗದಲ್ಲಿ ನಿಲ್ಲೋದೇ ಇಲ್ಲ. ಅವನ ಜ್ಯೋತಿರ್ಮಯವಾದಂತಹ ಪರಮ ಸುಂದರ ಆಕಾರನಾದಂತಹ ಅವನ ದರ್ಶನ ಆಗೋದೇ ಇಲ್ಲ. ಯಾತಕ್ಕಾಗೋದಿಲ್ಲ, ಅವನು ದುರಾವಾಸ. ಮನಸ್ಸನ್ನು ಏಕಾಗ್ರಗೊಳಿಸಿ ಅವನನ್ನು ಪ್ರತಿಷ್ಠಾಪನೆ ಮಾಡಿಕೊಡೋದಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಅವನು ದುರಾವಾಸ. ಓಂ ದುರಾರಿಘ್ನೇ ನಮಃ. ದುರ್ ಅರಿ ಹಾ ಅಂದ್ರೆ ನಾಶ ಮಾಡ್ತಕ್ಕಂಥವ್, ಕೆಟ್ಟ ವೈರಿಗಳನ್ನು ನಾಶ ಮಾಡ್ತಕ್ಕಂಥವನು. ವೈರಿಗಳಲ್ಲಿ ಹಲವಾರು ವೈರಿಗಳಂತೆ, ಕೆಟ್ಟ ವೈರಿಗಳು ಒಳ್ಳೆ ವೈರಿಗಳು ಅಂತ ಏನೋ ಎರಡಿದೆಯೇನೋ. ಇಲ್ಲಿ ಕೆಟ್ಟ ವೈರಿಗಳು ಅಂತಂದ್ರೆ ಯಾರು ಅಂತ ಹೇಳಿದ್ರೆ, ಯಾವ ಒಂದು ಪ್ರಯೋಜನವೂ ಇಲ್ಲದೆ ಸಜ್ಜನರನ್ನ ಹಿಂಸೆ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವರೇ ಅತ್ಯಂತ ಕೆಟ್ಟ ವೈರಿಗಳು. ತಮಗೇನು ಅವರಿಂದ ಪ್ರಯೋಜನವಿಲ್ಲ. ಸಜ್ಜನರು ಪಾಡಿಗೆ ತಮ್ಮ ಪಾಡಿ ಆನಂದವಾಗಿರ್ತಾರೆ, ಅವರನ್ನು ಕೂಡ ಹಿಂಸಿಸ್ತಕ್ಕಂತಹ ದುಷ್ಟರು ಇರ್ತಾರಲ್ಲ, ಅಂಥವ್ರನ್ನ ನಾಶ ಮಾಡ್ತಕ್ಕಂಥವನು ಪರಮಾತ್ಮ. ಇಲ್ಲಿ ರುಕುಮಾಂಗದನ ಒಂದು ಉದಾಹರಣೆಯನ್ನು ನಾವು ತಗೊಳ್ಬಹುದು. ಪುರಾಣ ಅಂತ ಹೇಳ್ತಿದ್ರೆ, ಆ ಪುರಾಣ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಇರ್ತದೆ. ಸಜ್ಜನರನ್ನ ಏನಾದರೂ ಹಿಂಸಿಸೋದಕ್ಕೆ ಹೋಗಿ ಬರ್ತಕ್ಕಂಥ ದುಷ್ಟರ ಗತಿ ಏನಾಗುತ್ತೆ ಆಲೋಚನೆ ಮಾಡಿ. ಒಂದಲ್ಲ ಒಂದು ತೊಂದರೆ ಅವನ ಮನೆಗೆ ಬಂದೇ ಬರುತ್ತದೆ. ಯಾವ ರೀತಿಯಲ್ಲಿ ಆ ರುಕುಮಾಂಗದ ಪರಮ ಭಾಗವತೋತ್ಮನಾದಂತಹ ರುಕುಮಾಂಗದ ಏಕಾದಶಿ ವ್ರತ ಮಾಡಿಬಿಟ್ಟದೆ, ಕೃತಾರ್ಥನಾಗಬೇಕು ಅನ್ನೋ ಸಂದರ್ಭದಲ್ಲಿ ಆ ದೂರ್ವಾಸ ಮುನಿಗಳು ಅದನ್ನ ಭಂಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರೆ, ಯಾವ ರೀತಿಯ ಒಂದು ಶಿಕ್ಷೆ ಸ್ವಾಮಿಯಿಂದ ಪರಮಾತ್ಮನಿಂದ ಚಕ್ರ ಅಂತ ಇರ್ತಕ್ಕಂಥ ಅದು ತಾನೇ ತಾನಾಗಿ ಹೊರಟು ದುರಾರಿ. ಅದು ಸ್ವಲ್ಪ ದುಷ್ಟ ಅರಿಯೇ ಆಯ್ತು ಅಲ್ಲಿಗೆ. ದೂರ್ವಾಸ ಮುನಿಗಳು ಅವರ ಹೆಸರು ಅದೇನೇ ಇದೆ, ದೂರ್ವಾಸ. ಎಲ್ಲ ದುರ್ ಅಂತ ಹೇಳ್ತಕ್ಕಂಥದ್ದೆಲ್ಲ ಕೆಟ್ಟದಕ್ಕೆ ಸಂಬಂಧಪಟ್ಟಂತಹದ್ದು. ಇಲ್ಲಿ ಆ ಭಕ್ತನನ್ನ ಕಾಪಾಡುವಲ್ಲಿ ಸಂದರ್ಭದಲ್ಲಿ ಪರಮಾತ್ಮ ಯಾವ ರೀತಿಯಲ್ಲಿ ಪ್ರವೃತ್ತನಾಗಿ ಅವ್ರನ್ನ ಸಂಹಾರ ಮಾಡ್ತಾನೆ, ಶಿಕ್ಷಿಸ್ತಾನೆ ಅಂತ ಹೇಳ್ತಕ್ಕಂಥದ್ದನ್ನ ಸೂಚಿಸ್ತದೆ. ಓಂ ದುರಾರಿಹ ದುರಾರಿಗ್ನೇ ನಮಃ ಅಂತನ್ನುವ ಈ ಒಂದು ನಾಮ ಇದೆಯಲ್ಲ, ಅದು ಸೂಚಿಸ್ತದೆ. ಆದ್ರಿಂದ ಸರ್ವಶಕ್ತನಾದಂತಹ ಪರಮಾತ್ಮನ ನಾವು ಹೃತ್ಪೂರ್ವಕವಾಗಿ ಶರಣಾಗಿದ್ದ ಪಕ್ಷದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವನ ಸ್ಮರಣೆ ಮಾಡಿ, ಕ್ಷಣ ಕ್ಷಣಕ್ಕೂ ಅವನ ಸ್ಮರಣೆ ಮಾಡಿ, ಪ್ರತಿಯೊಂದು ಕಾರ್ಯಕಲಾಪಗಳಲ್ಲೂ ಕೂಡ ಹೇ ಭಗವಂತ ಇಂಥದ್ದೊಂದು ಕಾರ್ಯವನ್ನು ಮಾಡಬೇಕು ಅಂತ ಹೊರಟಿದ್ದೀನಿ, ದಯವಿಟ್ಟು ನಿನ್ನ ಅನುಗ್ರಹ ಆಗಬೇಕು, ನಿನ್ನ ಶಕ್ತಿಯಿಂದ ಮಾತ್ರ ಆಗಬೇಕಾಗಿದೆ ಅಂತ ಹೇಳ್ತಕ್ಕಂಥ ಈ ಒಂದು ಅನುಮತಿಯನ್ನು ಪಡೆಯುವಂತಹ ರೀತಿಯನ್ನು ಇಟ್ಟುಕೊಂಡು ರಾತ್ರಿ ಮಲಗುವಾಗ ಹೇ ಭಗವಂತ ಇಂತಿಂತಹದ್ದೆಲ್ಲ ಆಯ್ತು, ಇಂತಿಂತಹದ್ದೆಲ್ಲ ಆಯ್ತು, ನಿನ್ನ ಕೃಪೆಯಿಂದ ಇದೆಲ್ಲ ಯಶಸ್ವಿ ಆಯ್ತು, ಇದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಯಾತಕ್ಕೂ ಗೊತ್ತಾಗಿಲ್ಲ, ನಿನ್ನ ಅನುಗ್ರಹ ನಾಳೆ ಇನ್ನೂ ಸ್ವಲ್ಪ ಹೆಚ್ಚು ಬೇಕು, ಹೇ ಭಗವಂತ ನಿನ್ನ ಶಕ್ತಿಯನ್ನು ನಾನು ಅವಲಂಬಿಸಿಕೊಂಡಿದ್ದೇನೆ, ಖಂಡಿತವಾಗಿ ನಿನ್ನನ್ನು ಕೈ ಬಿಡಬಾರ್ದು ಅಂತ ಹೇಳ್ತಕ್ಕಂಥ ಈ ಒಂದು ಪ್ರಾರ್ಥನೆಯ ಮೂಲಕ ನಾವು ನಮ್ಮ ಜೀವನವನ್ನು ಸಾಕ್ಷಿದೆ. ಆದರೆ ಸರ್ವಶಕ್ತನಾದಂತಹ ಪರಮಾತ್ಮ ನಮ್ಮ ಜೀವನವನ್ನ ನಿರಾತಂಕವಾಗಿ ನಡೆಸ್ತಾನೆ, ನಿರ್ವಿಘ್ನವಾಗಿ ನಡೆಸ್ತಾನೆ ಅಂತ ಹೇಳ್ತಕ್ಕಂತಹ ಒಂದು ಸೂಚನೆಯನ್ನ ನಾವು ಈ ವಿಷ್ಣು ಸಹಸ್ರನಾಮದ ಎಲ್ಲ ನಾಮಗಳಲ್ಲೂ ಕೂಡ ಕಂಡುಕೊಳ್ಳಬಹುದಾಗಿದೆ. ಇಂತಹ ಒಂದು ಅಲಭ್ಯ ಲಾಭ ನಮಗಾಗಲಿ, ಭಗವಂತನ ಕೃಪೆ ನಮಗೆ ಒದಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ. ಒಂದು ಸೂಚನೆ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಉಪಾಧ್ಯಕ್ಷರಾದಂತಹ ಶ್ರೀಮತ್ ಸ್ವಾಮಿ ತಪಸ್ಯಾನಂದಜಿ ಮಹಾರಾಜ್ ಅವರು ಇದೇ ನವೆಂಬರ್ 23ರಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅವರು 24, 25, 26 ಮತ್ತು 27ನೇ ತಾರೀಕುಗಳಲ್ಲಿ ಮಂತ್ರದೀಕ್ಷೆಯನ್ನು ಕೊಡುವವರಿದ್ದಾರೆ. ಮಂತ್ರದೀಕ್ಷೆಯನ್ನು ಪಡೆಯಲು ಇಚ್ಛೆಯುಳ್ಳ ಭಕ್ತಾದಿಗಳ ಹೆಸರನ್ನು ನೋಂದಾಯಿಸಿಕೊಳ್ಳಲು ಈ ಆಶ್ರಮದ ಅಧ್ಯಕ್ಷರುಗಳನ್ನಾಗಲಿ ಅಥವಾ ಆಶ್ರಮದ ಆಫೀಸರನ್ನಾಗಲಿ ಪ್ರಾರ್ಥನಾ ನಂತರ ವಿಚಾರಿಸಬೇಕಾಗಿ ಕೋರಿಕೆ. ಓಂ ಪ್ರಿಯತಾ
ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓ